ಅಭ್ಯಾಸ 1.2 13ನೇ ಪ್ರಶ್ನೆ, 3 ಅಂಕಿಯ ಎಷ್ಟು ಸಂಖ್ಯೆಗಳು 7 ಭಾಗ ಹೋಗುತ್ತವೆ ಅಂತ ನಾವು ಕಂಡುಹಿಡಿಬೇಕು. ಮೊದಲಿಗೆ ನಾವು ಏನು ಕಂಡು ಬರಿಬೇಕಂತಂದ್ರೆ ಇಲ್ಲಿ ದತ್ತ ಬರೆಯೋಣ ಅಂತ. ದತ್ತ ಅವ್ರೇನು ಕೊಟ್ಟಾರ, 3 ಸಂಖ್ಯೆಗಳು ಅಂತಂದ್ರೆ ಅವರು. 3 ಸಂಖ್ಯೆಗಳು ಯಾವ್ಯಾವ ಆಗ್ತವ? 3 ಸಂಖ್ಯೆಗಳು, 3 ಸಂಖ್ಯೆಗಳು ಯಾವ್ಯಾವು? 100, 101, 102, 103, ಡ್ಯಾಶ್ 997, 998, 999. ಇಲ್ಲಿ ತನಕ ಏನಾಗ್ತದ್ರಿ? ಇದು 7 ಭಾಗ ಹೋಗುವ, ಸಾರಿ 7 ಭಾಗ ಹೋಗುವ ಅಲ್ಲಿವು 3 ಸಂಖ್ಯೆಗಳು ಅಷ್ಟೇ ಆಗ್ತವ್ರಿ. 3 ಸಂಖ್ಯೆಗಳು ಅಷ್ಟೇ ಆದವು ನಿಮ್ಗೆ. ಈಗ ನನಗೇನು ಬೇಕು ಅಂತಂದ್ರೆ 7 ಭಾಗ ಹೋಗುವ ಸಂಖ್ಯೆಗಳು. ಇದರೊಳಗೆ 7 ಭಾಗ ಹೋಗುವ ಸಂಖ್ಯೆಗಳು, ಹೌದಾ? ಇದರೊಳಗೆ ನೋಡ್ಬೇಕು ನೀನು, ಇದರೊಳಗೆ 7 ಭಾಗ ಹೋಗುವ ಸಂಖ್ಯೆಗಳನ್ನು ನೋಡ್ಬೇಕಾಗ್ತದೆ. ಮೊದಲೇನು ಮಾಡೋಣ, 100 7 ಭಾಗ ಹೋಗ್ತದನು ಇಲ್ಲ, 14 7 98 ಆಗ್ತದೆ, ಹೌದಾ? ಇದು ಹೋಗಂಗಿಲ್ಲ, 14 7 98 ಆಗ್ತದೆ, ಇದು 3 ಉಳಿತದೆ, ಇದನ್ನು ಹೋಗಂಗಿಲ್ಲ, 14 7 98 ಆಗ್ತದೆ, ಇದು 4 ಉಳಿತದೆ, 14 7 98 5 ಆಗ್ತದೆ, 14 7 98 104 ಇದ್ರಾಗ 6 ಆಗ್ತದೆ, 105 ಹೋಗ್ತದೆ, 15 7 105 15 7 105 ಅಂದ್ರೆ ಮೊದಲಿಗೆ ನಾನು 105 ಸ್ಟಾರ್ಟ್ ಮಾಡಬೇಕು. ಯಾಕೆ ಹೇಳು? ಅವರಂದ್ರೆ ಇದು 7 ಭಾಗ ಹೋಗುವ ಸಂಖ್ಯೆಗಳಂದ್ರೆ ಅವರು 7 ಭಾಗ ಹೋಗುವ ಸಂಖ್ಯೆ ಅಂದ್ರೆ ಇದು ಹೋಗಂಗಿಲ್ಲ, ಇದು ಹೋಗಂಗಿಲ್ಲ, ಇದು ಹೋಗಂಗಿಲ್ಲ, ಇದು ಹೋಗಂಗಿಲ್ಲ, ಇದು ಹೋಗಲ್ಲ ಅಂತಂದ್ರೆ ಇವನ್ನೆಲ್ಲ ಬಿಡಬೇಕಾಗ್ತದೆ. ಇದನ್ನು ಬಿಟ್ಟು ಡೈರೆಕ್ಟಾಗಿ ಎದರಿಂದ ಸ್ಟಾರ್ಟ್ ಮಾಡೋಕ್ಕಾಗ್ತದ? 105 ಸ್ಟಾರ್ಟ್ ಮಾಡಬೇಕಾಗ್ತದೆ. ಆಮೇಲೆ 105 ಅದ್ರೊಳಕ್ಕೆ 7 ಕೂಡಿಸು, 112 ಆಗ್ತದೆ, ಮತ್ತು 7 ಕೂಡಿಸು, 119, ಡ್ಯಾಶ್ 999 ಹೋಗ್ತದೆ ನೋಡು, 999 ಹೋಗ್ತದೆ ನೋಡು, ಹೋಗಂಗಿಲ್ಲ, 998 ಹೋಗ್ತದೆ ನೋಡು, ಹಾಂ, 7 7 4 28 ಹೋಗಂಗಿಲ್ಲ, ನೆಕ್ಸ್ಟ್ 997 ಹೋಗಂಗಿಲ್ಲ, 996 ಚೆಕ್ ಮಾಡು, ಆಮೇಲೆ 995 ಚೆಕ್ ಮಾಡು, 94 ಚೆಕ್ ಮಾಡು, 994 ಚೆಕ್ ಮಾಡಿದಾಗ ಏನಾಗ್ತದೆ ನೋಡು, 7 29, 7 4 28 ಒಂದು ಉಳಿತು, 14 ಆಯಿತು, 7 2 14 ಅಂತಂದ್ರೆ 994 ಹೋಗ್ತದೆ, ಭಾಗ ಹೋಗ್ತದೆ ಅಂತಂದ್ರೆ 994 ತನಕ ನೀನು ಬರಿಬೇಕಾಗ್ತದೆ. ಈ ಕಡೆ ಸೈಡ್ ನೀನು ನೋಡ್ಕೊತ ಹೋದಾಗ ಗೊತ್ತಾಗ್ತದೆ. ನೆಕ್ಸ್ಟ್ ಇಷ್ಟು ನಿನಗೆ ಗೊತ್ತಾಯ್ತಾ, ಮುಂದಿನ ಭಾಳ ಈಸಿ ಅದ. A = ಅಂದ್ರೆ ಮೊದಲ ಪದ ಏನ್ರಿ? 105. D ಅಂತಂದ್ರೆ ಅವ್ರು ಕೊಟ್ಟೇ ಬಿಟ್ಟಾರ, ಏನಂದ್ರೆ 7 ಭಾಗ ಹೋಗುವ ಸಂಖ್ಯೆಗಳಂದ್ರೆ 2 ಸಂಖ್ಯೆಗಳ ಮಧ್ಯದ ವ್ಯತ್ಯಾಸ 7 ಇರ್ತದೆ, ಅಂದರೆ D = 7 ಇರ್ತದೆ. ಮತ್ತೆ ನೋಡ್ಬೇಕಾದ್ರೆ 7 ಜಾಸ್ತಿ ಮಾಡ್ಕೊಂತ ಹೋಗಿದ್ವಿ. ನೆಕ್ಸ್ಟ್ A ಗೊತ್ತಾಯ್ತು, D ಗೊತ್ತಾಯ್ತು, ಮುಂದೇನು ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಕೊಟ್ಟಿದ್ದು A ಕೊಟ್ಟಾರ ಅವರು. ಏನಂದ್ರೆ ಕೊನೆಯ ಪದ ಎಷ್ಟದ? 994 ಕೊನೆಯ ಪದ ಅದ. ನೀನು ಕೇಳಿದ ಪದಗಳ ಸಂಖ್ಯೆ ಕೇಳರು, ಪದಗಳ ಸಂಖ್ಯೆ N = ಕ್ವಶನ್ ಮಾರ್ಕ್ ಅಂತ ಕೇಳ. ನಮಗೆ ತಿಳಿದಂತೆ AN ಸೂತ್ರ ಗೊತ್ತದ, N = A + (n-1)(D) ಅಂತ ಹೇಳಿಕೆ ಗೊತ್ತಾಗ್ತದೆ. A ಅಂದ್ರೆ ಮೊದಲನೇ ಪದ, ಏನಂತಂದ್ರೆ 994 ಅದ, ಎ ಅಂತಂದ್ರೆ ಮೊದಲನೇ ಪದ 105 ಅದ, ನೆಕ್ಸ್ಟ್ N-1 ನನಗೆ ಗೊತ್ತಿಲ್ಲ, D ಅಂತಂದ್ರೆ 7 ಅದ. ಮೊದಲಿಗೆ ಏನು ಮಾಡೋಣ, ಇದನ್ನು ಈ ಕಡೆ ಕಳಿಸ, ಅವಾಗ ಏನಾಗ್ತದೆ 994-105 = N-1 × 7 ಆಗ್ತದೆ, ಪ್ಲಸ್ ಇದು ಈ ಕಡೆ ಬಂದಾಗ -5. ಆದ್ದರಿಂದ ಇದು ಕಳಿಯೋಣ, ಏನು ಬರ್ತದೆ ಅವಾಗ 889 ಬರ್ತದೆ, 889. ನೆಕ್ಸ್ಟ್ ನೋಡ್ಬೇಕಾದ್ರೆ 94 ಆಗ್ತದೆ, 994 ಕರೆಕ್ಟ್. N-1 ಹೆಂಗದ? ಹಂಗೆ ಉಳಿತದ. ಇಲ್ಲಿ ಡಿವಿಜನ್ ಮಾಡೋಣಂತ, ಇಲ್ಲಿ ಭಾಗಾಕಾರ ಗುಣಾಕಾರದ, ಈ ಕಡೆ ಕಳಿಸ ಭಾಗಾಕಾರ ಆಗ್ತದೆ, 889 ಭಾಗಲೇ 7 N-1 ಆಗ್ತದೆ, ಆ ಕಡೆದ ಆ ಕಡೆ ಉಳಿತು. ನೆಕ್ಸ್ಟ್ 7 1 7 7 1 7 ಒಂದು ಉಳಿತು, 7 2 14, 4 ಉಳಿತು, 7 7 49 127 N-1. -1 ಈ ಕಡೆ ಕಳಿಸ್ತಾರೆ, ಒಂದು ಕೂಡಿಸ್ಬೇಕಾಗ್ತದೆ, 127 + 1 = N ಆಯಿತು. ಆದ್ದರಿಂದ N = ಏನೈತ್ರಿ? 128 ಆಯಿತು. ನಾವು ಏನು ಬರಿಬೇಕಾಗ್ತದೆ ಇಲ್ಲ ಈಗ ಅಂತಂದ್ರೆ,
ಏನು ಮಾಡಬೇಕಿಲ್ಲಿ? ಆದ್ದರಿಂದ ಕೊನೆಗೆ ಏನು ಬೇಕು ಅಂತಂದ್ರೆ, ಮೂರಂಕಿಯ ಸಂಖ್ಯೆಗಳು ತೆಗೆದುಕೊಂಡಾಗ ಏಳರಿಂದ ಭಾಗ ಹೋಗುವ ಒಟ್ಟು ಸಂಖ್ಯೆಗಳು 128 ಅಂತ ಬರೀ